ನಮಗೆ ದಾರಿಗೆ ಅಡ್ಡವಾಗಿ ಬೆಕ್ಕು ಬಂತು ಅಂದ್ರೆ ಅಪಶಕುನವೇ ಬೆಕ್ಕಿಗೆ ಸಂಸ್ಕೃತದಲ್ಲಿ ಮಾರ್ಜಾಲ ಅಂತ ಹೆಸರಿರ್ತಕ್ಕಂತಹ ಸಾಧಾರಣವಾಗಿ ಈ ಮಾಂತ್ರಿಕರ ಕೈಗೆ ಬೆಕ್ಕು ಏನಾದ್ರು ಕಪ್ಪು ಬೆಕ್ಕು ಸಿಕ್ತು ಅಂದ್ರೆ ಅದನ್ನ ಮಂತ್ರ ಮಾಟಾದಿಗಳಿಗೆಯೇ ಉಪಯೋಗಿಸ್ತಾರೆ ಎಡದಿಂದ ಬಲಕ್ಕೆ ಹೋಗ್ಲಿ ಬಲದಿಂದ ಎಡಕ್ಕೆ ಹೋಗ್ಲಿ ಅದು ತುಂಬಾ ಅಪಾಯಕಾರಿ ಆಗಿರತಕ್ಕಂತಹ ಇದಕ್ಕೇನು ಉಪಾಯ ನಿಮಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಬೆಕ್ಕ ಏನಾದ್ರು ಸತ್ತು ಹೋಯ್ತು ಆಗ ಮಾರ್ಜಾಲ ಹತ್ಯಾ ದೋಷ ಬರ್ತದೆ ಅದಕ್ಕೆ ಪರಿಹಾರ ಏನು ಹಂಗಿದ್ರೆ ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ನೋಡುವುದು ಮಾತ್ರ ಅಲ್ಲ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಗುರುಭ್ಯೋ ನಮಾರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತ ವರ್ತಮ ಪುನರ್ಜನ್ಮನಾಂ ಲೋಕಾನಾಂ ಲಯೋದ್ಭವ ಆತ್ಮೇತ್ಯಾತ್ಮವಿಧ್ರತರಜ್ಯೋತಿಷಾಂ ಲೋಕಾಂದ್ಭವಸ್ಥಿತಿ ಪೇಕೌ ವಾಚ ಸದಾತ್ಮನೆ ಕಿರಣ ತ್ರೈಲೋಕ್ಯದೀಪೋವಿಹಿ ಭಗವಾನ್ ಶ್ರೀಸೂರ್ಯನಾರಾಯಣ ಆತ್ಮೀಯರೇ ಶಕುನಶಾಸ್ತ್ರದಲ್ಲಿ ವಿಶೇಷವಾಗಿ ಮಾರ್ಜಾಲಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಮಾರ್ಜಾಲ ಅಂದರೆ ಏನು ಬೆಕ್ಕು ಬೆಕ್ಕಿಗೆ ಸಂಸ್ಕೃತದಲ್ಲಿ ಮಾರ್ಜಾಲ ಅಂತ ಹೆಸರಿರ್ತಕ್ಕಂಥದ್ದು ಇಲ್ಲಿ ಮಾರ್ಜಾಲ ಅಂದರೆ ಏನು ಒಂದು ಮಾರವರೆಗೂ ಸಹಿತವಾಗಿ ತನ್ನ ಜಾಲವನ್ನು ಬೀ ಬೀಸು ಬೀಸುವಂತಹ ಅಥವಾ ಒಂದು ಮಾರು ದೂರದಲ್ಲಿದ್ದರೂ ಸಹಿತವಾಗಿ ಅದನ್ನು ಆಘ್ರಾಣಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಮಾರ್ಜಾಲಕ್ಕೆ ಬೆಕ್ಕಿಗೆ ಇದರಲ್ಲೂ ಸಹಿತವಾಗಿ ಬೇರೆ 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 ಬಣ್ಣದ ಬೆಕ್ಕುಗಳಿದ್ದಾವೆ ನೋಡಿದ್ದೀರಾ ನೀವು ಬಿಳಿ ಬಣ್ಣದ ಬೆಕ್ಕು ಹಣ್ಣ ಬಟ್ಟೆ ಬಣ್ಣದ ಬೆಕ್ಕು ಕಪ್ಪು ಬಣ್ಣದ ಬೆಕ್ಕು ಸ್ವಲ್ಪ ಕೇಸರಿ ಬಣ್ಣದ ಬೆಕ್ಕು ಈ ರೀತಿಯಲ್ಲಿ ಬೇರೆ ಬೇರೆ ಜಾತಿಯ ಬಣ್ಣದ ಬೆಕ್ಕುಗಳಿದ್ದ ಇರ್ತವೆ ಬೇರೆ ಬೇರೆ ಜಾತಿಯ ಬಣ್ಣದ ಬೆಕ್ಕುಗಳಿದ್ದಾವೆ ಬೆಕ್ಕು ಬೆಕ್ಕಲ್ವೇ ಎಲ್ಲದರ ಸ್ವರವೂ ಒಂದೇ ರೀತಿ ಇದೆ ಎಲ್ಲದರ ಸ್ವರವೂ ಸಹಿತವಾಗಿ ಒಂದೇ ರೀತಿ ಇರತಕ್ಕಂಥದ್ದು ಇದರಲ್ಲೂ ಕಾಡು ಬೆಕ್ಕು ಒಂದಿದೆ ಸಾಧಾರಣವಾಗಿ ಮರದಲ್ಲೇ ವಾಸವಾಗಿರ್ತದೆ ಅದರ ಶಬ್ದ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುವ ಸಾಧ್ಯತೆ ಇವೆಲ್ಲ ಊರು ಬೆಕ್ಕುಗಳು ಈ ಊರು ಬೆಕ್ಕುಗಳಲ್ಲಿ ವಿಶೇಷವಾಗಿ ನಾವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ಸಂದರ್ಭದಲ್ಲಿ ದಾರಿಗೆ ಅಡ್ಡವಾಗಿ ನಿಂತುಕೊಂಡರೆ ಅಥವಾ ಎಡದಿಂದ ಬಲಕ್ಕೆ ಹೋಯಿತು ಆಗ ಶಕುನ ಚೆನ್ನಾಗಿರುವುದಿಲ್ಲ ಅದರಿಂದ ದಾರಿದ್ರ್ಯ ಬರ್ತದೆ ದುಃಖ ಉಂಟಾಗ್ತದೆ ಕೆಟ್ಟ ಶಬ್ದವನ್ನು ಕೇಳಬೇಕಾಗ್ತದೆ ಕೆಡಕುಂಟಾಗ್ತದೆ ಮಾನಸಿಕವಾಗಿ ಭಾಳಷ್ಟು ತೊಂದರೆಗೆ ಒಳ ಒಳಗಾಗುವ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಸಾಧಾರಣವಾಗಿ ಬೆಕ್ಕದಲ್ಲಿ ಕಪ್ಪು ಬೆಕ್ಕು ಇದು ಸ್ವಲ್ಪ ಶ್ರೇಷ್ಠ ಬೆಕ್ಕು ಅಂತ ಹೇಳ್ತಾರೆ ಇದನ್ನು ಸಾಧಾರಣವಾಗಿ ಹೊರಗಡೆ ಎಲ್ಲ ಬಿಡಲ್ಲ ಸಾಧಾರಣವಾಗಿ ಕಪ್ಪು ಬೆಕ್ಕನ್ನು ಅದು ಕಾರಣ ಯಾಕೆಂದರೆ ಸಾಧಾರಣವಾಗಿ ಈ ಮಾಂತ್ರಿಕರ ಕೈಗೆ ಬೆಕ್ಕು ಏನಾದರೂ ಕಪ್ಪು ಬೆಕ್ಕು ಸಿಕ್ತು ಅಂದರೆ ಅದನ್ನು ಮಂತ್ರಮಾಠಾದಿಗಳಿಗೇ ಉಪಯೋಗಿಸ್ತಾರೆ ಆದ್ದರಿಂದ ಅವುಗಳು ಸಿಗುವುದೂ ಇಲ್ಲ ಕಣ್ಣಿಗೆ ಗೋಚರಿಸುವುದು ಕಡಿಮೆ ಜೊತೆಯಲ್ಲಿ ಕಣ್ಣು ತಪ್ಪಿಸುವುದು ಕಡಿಮೆ ಕಣ್ಣು ತಪ್ಪಿಸುವ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಕಪ್ಪು ಬೆಕ್ಕಿಗೆ ಮಹತ್ವ ಜಾಸ್ತಿ ಇನ್ನು ಉಳಿದಂತಹ ಬೆಕ್ಕುಗಳು ಸದಾ ಕಾಲದಲ್ಲೂ ಅಪಶಕನವನ್ನುಂಟು ಮಾಡುವ ಸಾಧ್ಯತೆ ಬೆಕ್ಕುಗಳಿಗೆ ಸಾಧಾರಣವಾಗಿ ಹಾಲು ಅಂದರೆ ತುಂಬ ಪ್ರೀತಿ ಅದು ಯಾವ ಜಾತಿಯ ಬೆಕ್ಕುಗಳಾದರೂ ಸಹಿತವಾಗಿ ಹಾಲು ಅಂದರೆ ತುಂಬ ಪ್ರೀತಿ ಎಲ್ಲೇ ಹಾಲಿನ ಪಾತ್ರೆ ಇದ್ದರೂ ಎಲ್ಲೇ ಹಾಲಿನ ಕೊಟ್ಟೆ ಇರಲಿ ಹಾಲಿನ ಪಾತ್ರೆ ಇರಲಿ ಅಥವಾ ಹಾಲು ತುಂಬಿದಂತಹ ತುಂಬಿದ್ದು ಕಂಡ ಕಂಡಲ್ಲಿ ಆಗ ಅದು ಯಾವುದಾದರೂ ಮಾಯದಿಂದ ಆ ಜಾಗವನ್ನು ಹುಡುಕಿ ತೆಗೆದು ಅಲ್ಲಿರ್ತಕ್ಕಂಥ ಹಾಲನ್ನಾಗಿರಲಿ ಮೊಸರನ್ನಾಗಿರಲಿ ತುಪ್ಪವನ್ನಾಗಿರಲಿ ಕುಡಿಯುವ ಸಾಧ್ಯತೆ ಇರತಕ್ಕಂಥದ್ದು ಈ ಮೂರು ಹಾಲಿನ ಇವೆರಡೂ ಹಾಲಿನ ಉತ್ಪ ಉತ್ಪನ್ನವಾಗುವಂಥದ್ದಲ್ವೇ ಆದ್ದರಿಂದ ಮೂರು ಬೆಣ್ಣೆ ತುಪ್ಪ ಮೊಸರು ಇವು ಯಾವುದೇ ಇರಲಿ ಇವುಗಳನ್ನು ಬಿಡೋದಿಲ್ಲ ಬೆಕ್ಕು ಸಾಧಾರಣವಾಗಿ ನೋಡಿ ಬೆಕ್ಕಿನ ಗುಣ ವಿಶೇಷವಾಗಿ ಇಲಿಯನ್ನು ಹಿಡಿಯೋದು ಕೆಟ್ಟ ಪ ಪ್ರಾಣಿಗಳು ಬರದ ಹಾಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಆದರೆ ಮನೆಯಲ್ಲೇ ಇದ್ದ ಮನೆಯಲ್ಲೇ ಯಾರ ಮನೆಯಲ್ಲಿ ಸಾಕಿರ್ತಾರೋ ಅವರ ಮನೆಯ ಹಾಲಿಗೆ ಕನ್ನ ಹಾಕುವ ಗುಣ ಇರ್ತದೆ ಅವರ ಮನೆಯ ಹಾಲನ್ನು ಅವರ ಮನೆಯಲ್ಲಿ ಇರತಕ್ಕಂಥ ಮೊಸರನ್ನು ಅಥವಾ ತುಪ್ಪವನ್ನು ಬೆಣ್ಣೆಯನ್ನು ದಕ್ಕಿಸಿಕೊಳ್ಳುವ ಸಾಧ್ಯತೆ ಇರ್ತದೆ ಆದ್ದರಿಂದ ಸ್ವಲ್ಪ ಜಾಗೃತ ಜಾಗೃತರಾಗಿರಬೇಕು ಬೆಕ್ಕನ್ನು ಸಾಕುವಂತಹ ವ್ಯಕ್ತಿಗಳು ಬೇರೆಯವರ ಮನೆಗೆ ಹೋಗದ ಹಾಗೆ ನೋಡ್ಕೊಳ್ಬೇಕು ಬೇರೆಯವರ ಪೂಜೆಯಲ್ಲಿ ಭಾಗಿಯಾಗದ ಹಾಗೆ ನೋಡ್ಕೊಳ್ಬೇಕು ಬೇರೆಯವರು ಮಾಡಿದಂತಹ ಹೋಮ ನಿಯಮಗಳಲ್ಲಿ ಹೋಮ ನಿಯಮಾದಿಗಳ ಸಮೀಪಕ್ಕೂ ಬರಕೂಡದು ಆ ರೀತಿಯಲ್ಲಿ ಸಾಕಬೇಕಾಗಿರತಕ್ಕಂಥದ್ದು ಬೆಕ್ಕನ್ನು ಸಾಕುವವರ ಕರ್ತವ್ಯವಾಗಿರತಕ್ಕಂಥದ್ದು ಏನೇ ಇರಲಿ ನಮಗೆ ದಾರಿಗೆ ಅಡ್ಡವಾಗಿ ಬೆಕ್ಕು ಬಂತು ಅಂದರೆ ಅಪಶಕುನವೇ ಇದೇ ಮುಖ್ಯ ಅಂದ್ರೆ ಖಂಡಿತವಾಗಿಯೂ ಅಪಶಕುನ ಅದರಿಂದ ಎಷ್ಟೋ ತೊಂದರೆಗೆ ಒಳಗಾದವರು ಇದ್ದಾರೆ ಇಲ್ಲ ಅಂತ ನಂಬುವವರು ಸಾಕಷ್ಟು ಜನ ಇದ್ದಾರೆ ಆದರೆ ಇದೇ ಹೇಳುವವರು ಸಂಖ್ಯೆ ಅಪಾರವಾಗಿರ್ತಕ್ಕಂಥದ್ದು ನೋಡಿ ನೀವು ಯಾವುದಾದ್ರೂ ಒಂದು ಮಂಗಲ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀರಿ ಬೆಕ್ಕು ಅಡ್ಡ ಬಂತು ಆಗ ಮಂಗಲ ಕಾರ್ಯವೇ ಕೆಟ್ಟು ಹೋಗೋ ಸಾಧ್ಯತೆ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಲ್ಲೂ ಗಲಾಟೆ ಉಂಟಾಗೋ ಸಾಧ್ಯತೆ ಅಥವಾ ಯಾವುದಾದ್ರೂ ಯಾತ್ರೆಗಾಗಿ ಹೊರಟಿದ್ದೀರಿ ಸುರಕ್ಷಿತವಾಗಿ ಯಾತ್ರೆಯಿಂದ ಮನೆಗೆ ಬರೋದೇ ಇಲ್ಲ ಏನಾದರೂ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಒಟ್ಟಾರೆ ಬೆಕ್ಕು ಎಡದಿಂದ ಬಲಕ್ಕೆ ಹೋಗಲಿ ಬ ಬಲದಿಂದ ಎಡಕ್ಕೆ ಹೋಗಲಿ ಅದು ತುಂಬ ಅಪಾಯಕಾರಿಯಾಗಿರತಕ್ಕಂತಹದ್ದು ಇದಕ್ಕೇನು ಉಪಾಯ ಇದೆ ಏನು ಉಪಾಯ ಸಾಧಾರಣವಾಗಿ ಹೀಗೆ ಆಯಿತು ತಕ್ಷಣದಲ್ಲೇ ಅಲ್ಲೇ ಆ ತಕ್ಷಣದಲ್ಲೇ ಅಲ್ಲಿಂದ ಮನೆಗೆ ವಾಪಸ್ಸಾಗಿ ಸ್ನಾನವನ್ನು ಮಾಡಿ ಮನೆ ದೇವರಿಗೆ ತುಪ್ಪದ ದೀಪವನ್ನಿಟ್ಟು ಇಟ್ಟು ದೇವರನ್ನು ಪ್ರಾರ್ಥಿಸಿದಾಗ ಆಗ ಬಂದಿರತಕ್ಕಂತಹ ಬೆಕ್ಕಿನ ಅಪಶಕುನ ದೂರವಾಗುವ ಸಂದರ್ಭ ಇರತಕ್ಕಂತಹದ್ದು ಹಾಗಂತ ಬೆಕ್ಕು ನಮ್ಮ ವಾಹನಕ್ಕೇನಾದರೂ ಸಿಕ್ಕು ಸತ್ತು ಹೋಯಿತು ಅಥವಾ ಬೆಕ್ಕನ್ನು ನೀವು ಹೊಡೆದು ಕೊಂದ್ರಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೆಕ್ಕೇನಾದರೂ ಸತ್ತು ಹೋಯಿತು ಆಗ ಮಾರ್ಜಾಲ ಹತ್ಯಾ ದೋಷ ಬರ್ತದೆ ಅದೊಂದು ದೊಡ್ಡ ದೋಷವಾಗಿರ್ತಕ್ಕಂತಹದ್ದು ಮಾರ್ಜಾಲ ಹತ್ಯಾ ದೋಷ ನೀವು ಅಶ್ವತ್ಥ ಉಪನಯನಾದಿ ಸಂಸ್ಕಾರವನ್ನು ವಿವಾಹಾದಿ ಸಂಸ್ಕಾರವನ್ನು ಮಾಡಿದರೂ ಈ ಮಾರ್ಜಾಲ ಹತ್ಯಾದೋಷ ಪರಿಹಾರವಾಗುವುದಿಲ್ಲ ಮಾರ್ಜಾಲ ಹತ್ಯಾದೋಷಕ್ಕೆ ಬಂಗಾರದ ಬೆಕ್ಕನ್ನು ಮಾಡಿದರೂ ಪರಿಹಾರವಾಗುವುದಿಲ್ಲ ಅಂತೆ ಗೊತ್ತಾ ನಿಮಗೆ ಅದಕ್ಕೆ ಪರಿಹಾರ ಏನು ಹಾಗಿದ್ರೆ ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಬೇಕು ಜೊತೆಯಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಬೇಕು ದೀಪದಾನವನ್ನು ಮಾಡಬೇಕು ದೀಪದಾನವನ್ನು ಮಾಡುವುದರಿಂದ ಮಾರ್ಜಾಲ ಹತ್ಯಾ ದೋಷ ಪರಿಹಾರವಾಗ್ತದೆ ಮಾರ್ಜಾಲ ಹತ್ಯ ಹೊಂದಿದೆ ಅಭಯಂಕರೇಂದ್ರೋ ದೇವತಾ ಅಭಯಂಕರೇಂದ್ರನೇ ದೇವತೆ ದೇವತೆಯಾಗಿರ್ತಕ್ಕಂಥವನು ಆ ಅಭ ಅಭಯಂಕರೇಂದ್ರನ ಆ ಅಭಯಂಕರೇಂದ್ರನ ಪ್ರಾರ್ಥನೆ ಮಾಡಿ ಹೋಮವನ್ನು ಮಾಡುವುದರಿಂದ ಮಾರ್ಜಾಲ ಹತ್ಯಾ ದೋಷ ನಿವಾರಣೆಯಾಗ್ತದೆ ಆದ್ದರಿಂದ ಈ ಮಾರ್ಜಾಲ ಹತ್ಯ ಒಮ್ಮೆ ನಿಮ್ಮ ಕುಟುಂಬದಲ್ಲಿ ನಡೆದು ಹೋಯಿತು ಅಂದರೆ ಮಾರ್ಜಾಲ ಪ್ರೇತವೂ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು ರಾತ್ರಿ ಮಲಗಿದಾಗ ಅಥವಾ ಅಲ್ಲಲ್ಲಿ ನೀವು ತಿರುಗಾಟ ಮಾಡುವಾಗ ಮಾರ್ಜಾಲ ಸತ್ತ ಮಾರ್ಜಾಲವೇ ಪ್ರತ್ಯಕ್ಷವಾಗಿ ಬಂದಾಗ ಕಾಣಿಸ್ತದೆ ಆದ್ದರಿಂದ ಅದಕ್ಕೆ ಮುಕ್ತಿಯನ್ನು ಕೊಡಿ ಆಗ ಮಾರ್ಜಾಲವು ಮತ್ತೆ ಮತ್ತೆ ಕಾಣಿಸುವುದಿಲ್ಲ ಮಾರ್ಜಾಲ ಶಕುನದಿಂದ ತೊಂದರೆ ಉಂಟಾಗುವುದಿಲ್ಲ ಹೇಗೆ ಮುಕ್ತಿಯನ್ನು ಕೊಡ್ತೀರಿ ಒಂದು ಅರಳಿ ವೃಕ್ಷವನ್ನು ನೆಟ್ಟು ಅದಕ್ಕೆ ಕಾಕಮಲೋದ್ಭವ ಶಾಂತಿ ಜೊತೆಯಲ್ಲಿ ವಿಶೇಷವಾಗಿ ಅಶ್ವತ್ಥ ಉಪನಯನ ಅಶ್ವತ್ಥ ವಿವಾಹ ಇತ್ಯಾದಿಗಳನ್ನು ಮಾಡಿಸುವುದರಿಂದ ನಿಮಗೆ ನಾಗಹತ್ಯಾ ದೋಷವೂ ಬರೋದಿಲ್ಲ ಮಾರ್ಜಾಲ ಹತ್ಯಾ ದೋಷವೂ ಬರೋದಿಲ್ಲ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ಮಾರ್ಜಾಲ ಹತ್ಯಾ ದೋಷ ಪರಿಹಾರ ಶುಭವಾಗ ಶುಭ ವಸ್ತು